ನಮಸ್ತೆ. ಸ್ಥೂಲಕಾಯ ಅಥವಾ ಒಬೆಸಿಟಿ ಅಂತ ಏನು ಹೇಳ್ತೀವಿ, ಅದು ಇವತ್ತಿನ ದಿನಗಳಲ್ಲಿ ಸರ್ವೆ ಸಾಮಾನ್ಯ ಆಗಿಬಿಟ್ಟಿದೆ. ಇದರಿಂದ ಕೇವಲ ಒಂದು ದೇಹದ ಆರೋಗ್ಯ ಅಷ್ಟೇ ಅಲ್ಲದೆ ಮಾನಸಿಕ ಆರೋಗ್ಯಕ್ಕೂ ಕೂಡ ಒಂದು ಎಫೆಕ್ಟ್ ಆಗುವಂಥ ಪರಿಸ್ಥಿತಿ ಇದೆ. ತನ್ನ ಸೌಂದರ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಮುಖ್ಯ ಆಗುತ್ತೆ. ಆ ಸೌಂದರ್ಯಕ್ಕೆ ಕುಂದು ಬಂದಾಗ ಅದು ಮಾನಸಿಕವಾಗಿ ಅನೇಕ ರೀತಿಯಾದಂತಹ ಪರಿಣಾಮಗಳನ್ನು ಬೀಳುತ್ತೆ. ಸೊ ಇದರಿಂದಾಗಿ ಅನೇಕ ರೀತಿಯಾದಂತಹ ವ್ಯಾಧಿಗಳನ್ನು ಕೂಡ ನಾವು ಇವತ್ತು ನೋಡ್ತಾ ಇದ್ದೇವೆ. ಒಬೆಸಿಟಿಯಿಂದಾಗಿ ಬಿ ಪಿ ಬರಬಹುದು, ಶುಗರ್ ಇರಬಹುದು, ಹೃದಯದ ಸಮಸ್ಯೆಗಳು ಬರಬಹುದು, ಅಥವಾ ಕಿಡ್ನಿ ಸಮಸ್ಯೆಗಳು ಬರ್ಬೋದು. ಹೀಗೆ ಅನೇಕ ವಿಧವಾದಂತಹ ಸಮಸ್ಯೆಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಅದರಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಕಿಡ್ನಿ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಕಿಡ್ನಿ ನಮ್ಮ ದೇಹದ ಅಂಗಗಳಲ್ಲಿ ಬಹಳ ಮುಖ್ಯವಾದಂತಹ ಒಂದು ಅಂಗ. ಇದು ದೇಹದ ಸಮತೋಲನವನ್ನು ಕಾಪಾಡೋದಕ್ಕೆ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಅಂಗವಾಗಿದೆ. ಈ ಬೊಜ್ಜಿನಿಂದಾಗಿ ಅಥವಾ ತೂಕ ಹೆಚ್ಚುವಿಕೆಯಿಂದಾಗಿ ಈ ಅಂಗಗಳಲ್ಲಿ ಕೂಡ ಅಂತಹ ನಾವು ದೋಷಗಳನ್ನು ಕಾಣ್ತೇವೆ. ಸೊ ಈ ಕಿಡ್ನಿಯಲ್ಲಿ ಒಬೆಸಿಟಿಯಿಂದಾಗಿ ಈ ಕಿಡ್ನಿಯ ಸುತ್ತಲೂ ಆವರಣ ಮಾಡ್ಕೊಳ್ಳೋದಕ್ಕೆ ಅಂದರೆ ಫ್ಯಾಟ್ ಅಕ್ಯುಮುಲೇಷನ್ನು ಹೆಚ್ಚಾಗಿ ಕಾಣ್ಬೋದು. ಅದನ್ನು ಫ್ಯಾಟಿ ಕಿಡ್ನಿ ಅಂತ ಹೇಳ್ತೇವೆ. ಸೊ ಇದರಿಂದ ನಾರ್ಮಲ್ ಕಿಡ್ನಿ ಫಂಕ್ಷನ್ಗಳಲ್ಲಿ ಖಂಡಿತವಾಗಿಯೂ ತುಂಬ ರೀತಿಯಾದಂತಹ ವ್ಯತ್ಯಾಸಗಳನ್ನು ಕಾಣ್ತೇವೆ. ಇದರಿಂದಾಗಿ ಅನೇಕ ರೀತಿಯಾದಂತಹ ಕಿಡ್ನಿ ಸಮಸ್ಯೆಗಳು ಕೂಡ ಆಗಬಹುದು. ಈ ಕಿಡ್ನಿ ಸಮಸ್ಯೆಗಳಲ್ಲಿ ಇನ್ನೊಂದು ಮುಖ್ಯವಾಗಿ ಕಾಣುವಂತಹದ್ದು ಪ್ರೋಟೀನೂರಿಯಾ. ಇದು ಕೂಡ ಈಗ ಸೆಂಟ್ರಲ್ ಒಬೆಸಿಟಿ ಅಂತ ಏನು ಹೇಳ್ತೀವಿ ನಾವು, ಅಂದರೆ ಈಗ ಮಧ್ಯಭಾಗದಲ್ಲಿ ಅಂದರೆ ಹೊಟ್ಟೆ ಭಾಗದಲ್ಲಿ ತುಂಬ ಅತಿಯಾದಂತಹ ಫ್ಯಾಟ್ ಅಕ್ಯುಮುಲೇಷನ್ ಆದಾಗ ಅದನ್ನು ಸೆಂಟ್ರಲ್ ಒಬೆಸಿಟಿ ಅಂತ ಹೇಳ್ತೇವೆ. ಈ ಸೆಂಟ್ರಲ್ ಒಬೆಸಿಟಿ ಇರುವಂತಹ ವ್ಯಕ್ತಿಗಳಲ್ಲಿ ಈ ಕಿಡ್ನಿ ಸಮಸ್ಯೆಗಳು ಅಥವಾ ಪ್ರೋಟೀನೂರಿಯಾ ಆಗುವಂತಹದ್ದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಬಾಹ್ಯ ಲಕ್ಷಣಗಳನ್ನು ನಾವು ಕಾಣೋದಿಲ್ಲ. ಆದರೆ ಅದು ಕೊನೆ ಮೂಮೆಂಟಲ್ಲಿ ಅಂದರೆ ಮನುಷ್ಯನಿಗೆ ಯಾವುದಾದ್ರು ಒಂದು ಸಿಂಪ್ಟಮ್ ಕಂಡಾಗ ನಮಗೆ ಇದು ಗೊತ್ತಾಗುತ್ತೆ. ಅಥವಾ ಬೈ ಚಾನ್ಸ್ ಆಗಿ ಏನಾದರೂ ಒಂದು ಯೂರಿನ್ ಟೆಸ್ಟು ಆ ಥರ ಏನಾದರೂ ಮಾಡಿದಾಗ ಇದನ್ನು ನಾವು ನೋಟ್ ಮಾಡಿಕೊಳ್ತೇವೆ. ಅಷ್ಟೇ ಅಲ್ಲದೆ ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ತುಂಬ ಕಾಮನ್ ಆಗಿಬಿಟ್ಟಿದೆ. ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನಲ್ಲಿಯೂ ಕೂಡ ಈ ಬೊಜ್ಜಿರುವವರಲ್ಲಿ ಅಂದರೆ ಒಬೆಸಿಟಿ ಇರುವವರಲ್ಲಿ ಸಕ್ಸಸ್ ರೇಟು ತುಂಬ ಕಮ್ಮಿಯಾಗಿ ನೋಡಬಹುದು. ಅಧ್ಯಯನಗಳ ಪ್ರಕಾರ ಬೊಜ್ಜು ಅಥವಾ ತೂಕ ಹೆಚ್ಚುವಿಕೆ ಒಬೆಸಿಟಿ ಇರುವವರಲ್ಲಿ ಈ ಕಿಡ್ನಿ ಸಮಸ್ಯೆಗಳು ಬಹಳವಾಗಿ ಕಾಣಿಸ್ಕೊಳ್ತಾ ಇದೆ ಇವತ್ತಿನ ದಿನಗಳಲ್ಲಿ. ಇದಕ್ಕೆ ನಾವು ಏನು ಮಾಡಬೇಕು, ಏನು ಪರಿಹಾರವನ್ನು ಹುಡ್ಕೊಳ್ಬೇಕು? ಸೊ ಒಂದು, ದಿನನಿತ್ಯ ಸರಿಯಾದಂತಹ ವ್ಯಾಯಾಮವನ್ನು ಮಾಡಬೇಕು. ದಿನಕ್ಕೊಂದು 30 ನಿಮಿಷಗಳ ಕಾಲ ಆದ್ರೂ ವಾಕಿಂಗ್ ಮಾಡುವಂತಹ ಒಂದು ಅಭ್ಯಾಸವನ್ನು ಇಟ್ಕೊಳ್ಬೇಕು. ಆಹಾರದಲ್ಲಿ ಸರಿಯಾದ ರೀತಿಯಾದಂತಹ ಒಳ್ಳೆಯ ರೀತಿಯಾದಂತಹ ಆಹಾರವನ್ನು ಸೇವಿಸೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಇವಾಗ ನಾವು ನೋಡ್ತಾ ಇದ್ದೀವಿ ಪಿಜ್ಜಾ ತಿನ್ನೋದು, ಬರ್ಗರ್ ತಿನ್ನೋದು, ಅದೆಲ್ಲ ತುಂಬ ಕಾಮನ್ ಆಗಿಬಿಟ್ಟಿದೆ. ಸಣ್ಣ ವಯಸ್ಸಿನ ಮಕ್ಕಳಲ್ಲಿಂದ ಹಿಡಿದು ವಯಸ್ಕರಾದವರಿಗೂ ಕೂಡ ಈ ಒಂದು ಜಂಕ್ ಫುಡ್ಡಿನ ಒಂದು ಅಭ್ಯಾಸ ತುಂಬ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಅಂತಂದರೆ ತಪ್ಪಾಗಲಾರ್ದು. ಈ ಜಂಕ್ ಫುಡ್ಗಳು ಕೂಡ ಈ ಒಬೆಸಿಟಿಯನ್ನು ಜಾಸ್ತಿ ಮಾಡೋದ್ರಲ್ಲಿ ಕಾರಣ ಆಗತ್ತೆ. ಮತ್ತು ಈ ಧೂಮಪಾನ ಇರಬಹುದು ಅಥವಾ ಡ್ರಿಂಕ್ಸ್ ತಗೊಳ್ಳೋದಿರಬಹುದು, ಇದರಿಂದ ಕೂಡ ಒಂದು ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಈ ಎಲ್ಲ ಕಾರಣಗಳನ್ನು ಅವಾಯ್ಡ್ ಮಾಡೋದು ಕೂಡ ಒಂದು ಉತ್ತಮವಾದಂತಹ ಪರಿಹಾರ ಅಂತಲೇ ಹೇಳ್ಬೋದು. ಸೊ ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳ್ತಾರಂದ್ರೆ ನಿಧಾನ ಪರಿವರ್ಜನಂ, ಯಾವುದರಿಂದ ಬರ್ತಾ ಇದೆ ರೋಗಗಳು ಅದನ್ನು ನಾವು ಅವಾಯ್ಡ್ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಸೊ ಕಾರಣವನ್ನು ನಾವು ಅವಾಯ್ಡ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅದುವೇ ಮೊದಲೇ ಇರುವಂತಹ ಸೂಕ್ತವಾದಂತಹ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನಾವು. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಆಹಾರವನ್ನು ತಗೊಳ್ಳುವಂತಹದ್ದು, ಜಂಕ್ ಫುಡ್ಡು, ಆಯಿಲಿ ಫುಡ್ಡು, ಡೀಪ್ ಫ್ರೈಡ್ ಐಟಮ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಕರಿದ ಪದಾರ್ಥಗಳು, ಅದನ್ನೆಲ್ಲ ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡೋದು ಒಳ್ಳೆಯದು. ಮತ್ತು ಈ ತಂಪು ಪಾನೀಯಗಳು ಕೂಡ ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರೋ ಕಾರಣ ಅದನ್ನು ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಿದರೆ ದೇಹದ ತೂಕವನ್ನು ಕಮ್ಮಿ ಮಾಡಿಕೊಳ್ಬಹುದು. ಮತ್ತು ಐಸ್ ಕ್ರೀಮ್, ಶುಗರ್ ಫ್ರೀ ಐಸ್ ಕ್ರೀಮ್ ಅಂತ ಹೇಳ್ತೀವಿ ನಾವು, ಶುಗರ್ ಫ್ರೀ ಐಸ್ ಕ್ರೀಮಲ್ಲಿ ಕೂಡ ಒಂದು 6 grams ಅಷ್ಟು ಗ್ಲುಕೋಸ್ ಕಂಟೆಂಟ್ ಇದ್ದೇ ಇರುತ್ತೆ. ಸೊ ಇದು ಕೂಡ ದೇಹದ ತೂಕ ಹೆಚ್ಚು ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ಯಾವುದನ್ನು ನಾವು ಸಕ್ಕರೆ ಪದಾರ್ಥಗಳಿರಬಹುದು ಅಥವಾ ಮೈದಾ ಪದಾರ್ಥಗಳಿರಬಹುದು ಮತ್ತು ಗಟ್ಟಿ ಮೊಸರನ್ನು ಹೇರಳವಾಗಿ ಬಳಸುವಂತಹದ್ದು ಅದನ್ನು ಕೂಡ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು.
ತೂಕ ಜಾಸ್ತಿ ಇರೋರು ಮೊಸರಿನ ಬದಲಿಗೆ ಮಜ್ಜಿಗೆಯನ್ನು ತಗೊಂಡ್ರೆ ಒಳ್ಳೆಯದು. ಅಂದರೆ ಮಜ್ಜಿಗೆ ಅಂತ ಅಂದರೆ ಮೊಸರಿಗೆ ನೀರು ಸೇರಿಸಿದ್ರೆ ಅದು ಮಜ್ಜಿಗೆ ಆಗೋದಿಲ್ಲ. ಅದನ್ನು ಮೊಸರನ್ನು ಚೆನ್ನಾಗಿ ಕಡೆದು ಅದನ್ನು ಬೆಣ್ಣೆ ಅಂಶವನ್ನೆಲ್ಲ ತೆಗೆದು ಮಜ್ಜಿಗೆಯನ್ನು ಮಾಡ್ಕೊಳ್ಳುವಂತಹದ್ದು ತುಂಬ ಒಳ್ಳೆಯದು. ಈ ಒಬೆಸಿಟಿ ಇರುವಂತಹ ಪರ್ಸನ್ಸು ಆದಷ್ಟು ಮಟ್ಟಿಗೆ ಮೊಸರಿನ ಬಳಕೆ ಕಮ್ಮಿ ಮಾಡಬೇಕು, ಮತ್ತು ಮಜ್ಜಿಗೆಯನ್ನು ತಗೊಳ್ಬಹುದು, ತೊಂದರೆ ಏನಿಲ್ಲ. ಮತ್ತು ಹಾಲನ್ನು ತಗೊಳ್ಬಹುದು, ಅದು ಒಂದು ಮೂಢನಂಬಿಕೆಯನ್ನೋ ಏನೋ ಗೊತ್ತಿಲ್ಲ, ನಾನು ದಪ್ಪ ಇದ್ದೀನಿ ಹಾಲು ಕುಡಿಬಾರ್ದು ಅನ್ನೋವಂಥದ್ದನ್ನು ಕಾನ್ಸೆಪ್ಟ್ಗಳು ತುಂಬ ಜನ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅದು ತಪ್ಪು. ಹಾಲಿಂದಾಗಿ ತೂಕ ಹೆಚ್ಚು ಆಗೋದಿಲ್ಲ. ಒಳ್ಳೆಯ ಹಸುವಿನ ಹಾಲು ಕುಡಿಯೋದು ತುಂಬ ಅತ್ಯವಶ್ಯಕವಾಗಿರುತ್ತೆ, ಮತ್ತು ಅದರಿಂದಾಗಿ ತೂಕ ಹೆಚ್ಚುವಿಕೆ ಆಗತ್ತೆ ಅನ್ನೋದನ್ನು ನಾವು ಅಂದ್ಕೊಳ್ಬಾರ್ದು. ತೂಕ ಜಾಸ್ತಿ ಆಗೋದು ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಸರಿಯಾದ ವ್ಯಾಯಾಮ ಇಲ್ಲದೆ ಇರುವಂತಹದ್ದು, ಮೊಬೈಲು ಮತ್ತು ಕಂಪ್ಯೂಟರ್ಗಳ ಅತಿಯಾದಂತಹ ಬಳಕೆ, ಕೂತಲ್ಲೇ ಕೂತಿರೋದು, ಯಾವುದೇ ರೀತಿಯಾದಂತಹ ದೇಹಕ್ಕೆ ಯಾವುದೇ ರೀತಿಯಾದಂತಹ ಆಕ್ಟಿವಿಟಿ ಇಲ್ಲದೆ ಇರುವಂಥದ್ದು ಈ ಒಂದು ಒಬೆಸಿಟಿ ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಮತ್ತು ಮೊಬೈಲನ್ನು ಗಂಟೆಗಟ್ಟಲೆ ಕೂತ್ಕೊಂಡು ನೋಡೋದು ಕೂಡ ಇವತ್ತಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. 1-2 ವರ್ಷದಿಂದ ಮಗುವಿಂದ ಹಿಡಿದು 90 ವರ್ಷದ ಅಜ್ಜನ್ವರೆಗೂ ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಇದು ಈಗ ನೀವು ನೋಡ್ತಾ ಇರಬಹುದು. ಸೊ ಈ ಮೊಬೈಲ್ನ ಯೂಸೇಜನ್ನು ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡಬೇಕು. ಮುಂಚೆ ಎಲ್ಲ ನೀವು ನೋಡ್ತಾ ಇರಬಹುದು, ಹೊರಗಡೆ ಹೋಗೋದು, ಆಟ ಆಡೋದು, ಮತ್ತು ವಾಕಿಂಗ್ ಮಾಡೋದು, ಅದೆಲ್ಲನೂ ಕಾಮನ್ ಆಗಿ ನೋಡ್ತಾ ಇದ್ವಿ. ಆದರೆ ಇವತ್ತಿನ ದಿನಗಳಲ್ಲಿ ಅದು ಬಹಳಷ್ಟು ಮಟ್ಟಿಗೆ ಕಮ್ಮಿ ಆಗಿಬಿಟ್ಟಿದೆ. ಸೊ ಇದೆಲ್ಲ ಕಾರಣಗಳು ಬೊಜ್ಜು ಜಾಸ್ತಿ ಆಗೋದನ್ನು ನಾವು ನೋಡಬಹುದು. ಸೊ ಇದರಿಂದಾಗಿ ಕಿಡ್ನಿಯ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇಂತಹ ಇದರಲ್ಲಿ ನಾವು ಏನು ಮಾಡಬೇಕಂತಂದರೆ ಕೆಲವೊಂದು ಯೋಗಾಸನಗಳು ಈ ಕಿಡ್ನಿ ಸಮಸ್ಯೆಗಳನ್ನು ಬೊಜ್ಜಿರುವಂತಹ ವ್ಯಕ್ತಿಗಳಲ್ಲಿ ಕಿಡ್ನಿಯ ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಭುಜಂಗಾಸನ ಇರ್ಬೋದು, ಸರ್ವಾಂಗಾಸನ ಇರ್ಬೋದು, ಅಥವಾ ವಜ್ರಾಸನ ಇರ್ಬೋದು. ಇಂಥದ್ದನ್ನು ದಿನನಿತ್ಯದಲ್ಲಿ ಅಭ್ಯಾಸ ಮಾಡೋದರಿಂದ ಈ ಕಿಡ್ನಿಯ ಸಮಸ್ಯೆಗಳನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಿಕೊಳ್ಬಹುದು. ಮತ್ತು ವಾಕಿಂಗನ್ನು ಅಟ್ಲೀಸ್ಟ್ ಒಂದು 30 ನಿಮಿಷಗಳ ಕಾಲ ವಾಕಿಂಗ್ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು, ಮತ್ತು ನೀರನ್ನು ಚೆನ್ನಾಗಿ ಕುಡಿಬೇಕು. ಸೊ ಇದೆಲ್ಲದನ್ನು ದಿನನಿತ್ಯ ಸರಿಯಾಗಿ ಮಾಡೋದ್ರಿಂದ, ಮತ್ತು ಆಹಾರದಲ್ಲಿ ಪ್ರೋಟೀನ್ ಹೆಚ್ಚಿರುವಂತಹ ಒಂದು ಅಂಶಗಳು ಇರುವಂತಹ ಆಹಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಮತ್ತು ಮಾಂಸಾಹಾರ ಸೇವನೆಯನ್ನು ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡುವಂಥದ್ದು. ಒಬೆಸಿಟಿ ಇರುವ ಪರ್ಸನ್ನಲ್ಲಿ ಮಾಂಸಾಹಾರ ಸೇವನೆ ಈ ಒಬೆಸಿಟಿಯನ್ನು ಇನ್ನೂ ಜಾಸ್ತಿ ಮಾಡೋದಕ್ಕೆ ಕಾರಣ ಆಗುತ್ತೆ. ಅದರಿಂದ ಮಾಂಸಾಹಾರವನ್ನು ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡೋದು, ಎಲ್ಲವನ್ನು ಸರಿಯಾಗಿ ಮಿತವಾಗಿ ಹಿತಮಿತವಾಗಿ ಮಾಡಿದರೆ ಖಂಡಿತವಾಗಲೂ ನಾವು ಈ ಬೊಜ್ಜಿನಿಂದ ಆಗುವಂತಹ ಕಿಡ್ನಿ ಸಮಸ್ಯೆಗಳಿಗೆ ಖಂಡಿತವಾಗೂ ಪರಿಹಾರವನ್ನು ಕಂಡುಹಿಡ್ಕೊಳ್ಬಹುದು. ಇಷ್ಟು ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಲೂ ನಾವು ಈ ಕಿಡ್ನಿ ಸಮಸ್ಯೆಗಳಿಂದ ಆಗುವಂತಹ ಅಡ್ಡ ಪರಿಣಾಮಗಳನ್ನು ಮತ್ತು ಕಿಡ್ನಿ ಸಮಸ್ಯೆ ಆಗುವುದನ್ನು ಖಂಡಿತವಾಗಲೂ ಕಮ್ಮಿ ಮಾಡಿಕೊಳ್ಬಹುದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ನಮಸ್ತೆ.